ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈಗ ಬೆಂಗಳೂರಲ್ಲಿ ಕೊರೋನಾ ಕೇಸಸ್ ತುಂಬಾನೇ ಕಮ್ಮಿ ಆಗ್ತಾ ಇದೆ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಕೇಸಸ್ ಕಮ್ಮಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನಂತಂದ್ರೆ ಸುಮಾರು ಜನ ಇನ್ಫೆಕ್ಟೆಡ್ ಆಲ್ಮೋಸ್ಟ್ ಅಲ್ಲಿ ನನ್ನ ಪ್ರಕಾರ ಒಂದು 80% ಇನ್ಫೆಕ್ಟೆಡ್ ಇದ್ದಾರೆ ಇನ್ನು 20% ಅಲ್ಲಿ ಹರ್ಡ್ ಇಮ್ಯುನಿಟಿ ಅನ್ನು ನೋಡ್ತಾ ಇದೀವಿ ಆಲ್ರೆಡಿ ಹರ್ಡ್ ಇಮ್ಯುನಿಟಿ ಸ್ಟಾರ್ಟ್ ಆಗಿದೆ ಹಾಗಾಗಿ ಕೇಸಸ್ ಕಡಿಮೆ ಆಗ್ತಾ ಇದೆ ಸೊ ಬಟ್ ಡೆತ್ಸ್ ಇನ್ನು ಹಾಗೆ ಇದೆ ಅಂತ ಹೇಳ್ತಾರೆ ಡೆತ್ಸ್ ಇನ್ನು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ವಾರ ಎರಡು ವಾರಗಳಲ್ಲಿ ಇದು ಕೂಡ ಡೆತ್ಸ್ ಕೂಡ ಡೆತ್ ರೇಟ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಈಗ ಮೂರು ಅಂಕಿಗಳಲ್ಲಿ ಇರೋದು ನೆಕ್ಸ್ಟ್ ಎರಡು ಅಂಕಿ ಹಾಗೆ ಒಂದು ಅಂಕಿಗೆ ಬಂದ್ಬಿಡುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಬಟ್ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅದು ಸತ್ಯ ಯಾಕಂದ್ರೆ ವಲಸೆ ಹೋಗ್ಬಿಟ್ರು ಜನ ಈ ಒಂದು ಸಿಟಿಯಿಂದ ಈ ಲಾಕ್ಡೌನ್ ಆಗಿದ್ರಿಂದ ವಲಸೆ ಹೋಗ್ಬಿಟ್ಟು ಅಲ್ಲಿ ಕೇಸಸ್ ಈಗ ಜಾಸ್ತಿ ಆಗ್ತಾ ಇದೆ ಬಟ್ ಆದ್ರೆ ಗ್ರಾಮೀಣ ಪ್ರದೇಶದ ಜನ ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ಹರ್ಡ್ ಇಮ್ಯುನಿಟಿ ಸ್ಟಾರ್ಟ್ ಆಗಿದೆ ಏನು ಯೋಚನೆ ಮಾಡುವಂತ ಪರಿಸ್ಥಿತಿ ಇಲ್ಲ ಪಾಸಿಟಿವ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ ಬಟ್ ಈ ಸಿವಿಯರಿಟಿ ಕಡಿಮೆ ಇರುತ್ತೆ ಹಾಸ್ಪಿಟಲೈಸ್ ಆಗೋದು ಸ್ಯಾಚುರೇಷನ್ ಕಡಿಮೆ ಆಗಿ ಡೆತ್ಸ್ ಆಗಂತ ಕೇಸಸ್ ತುಂಬಾನೇ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಒಂದು ಟ್ರಸ್ಟ್ ಇಂದ ನಾವು ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಕ್ಲಿನಿಕ್ ನಲ್ಲಿ ಉಚಿತವಾಗಿ ಒಂದು ಆಕ್ಸಿಜನ್ ಕೂಡ ಒಂದು ಕೆಲಸ ಮಾಡ್ತಾ ಇದ್ವಿ ಇಷ್ಟು ದಿವಸ ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದೀವಿ ಹಾಗೆ ದೂರದಿಂದ ಬಂದಂತವರು ಲಾಕ್ಡೌನ್ ಇದ್ದಿದ್ರಿಂದ ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇತ್ತು ಅಂತವರಿಗೆ ಅಕಾಮಡೇಷನ್ ಕೂಡ ಫ್ರೀ ಅಕಾಮಡೇಷನ್ ಕೊಡ್ತಾ ಇದ್ವಿ ಹಾಗೆ ಫ್ರೀ ಫುಡ್ ಕೂಡ ಆಹಾರ ಕೂಡ ಕೊಡ್ತಾ ಇದ್ವಿ ಅಂತವರಿಗೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಪ್ಲಾನ್ ಮಾಡಿದ್ವಿ ಏನಂದ್ರೆ ಹಳ್ಳಿಲಿ ಇರುವಂತ ವಾಲಂಟಿಯರ್ಸ್ ಅಂದ್ರೆ ಹಳ್ಳಿ ಬಗ್ಗೆ ಕಾಳಜಿ ಇರೋಂಥವ್ರು ಹಳ್ಳಿ ಜನರ ಬಗ್ಗೆ ಕಾಳಜಿ ಇರೋಂತ ಯುವಕರು ಏನಾದರೂ ಮುಂದೆ ಬಂದ್ರೆ ಅಂತವರಿಗೆ ನಾವು ಕೋವಿಡ್ ಬಗ್ಗೆ ಎಜುಕೇಟ್ ಮಾಡ್ತೀವಿ ಕೋವಿಡ್ ಸಿಂಪ್ಟಮ್ಸ್ ಬಗ್ಗೆ ಕಾಯಿಲೆ ಏನು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಎಜುಕೇಶನ್ ಕೊಡ್ತೀವಿ ಮಾಹಿತಿ ಕೊಡ್ತೀವಿ ಅದರ ಜೊತೆಗೆ ಆರೈಕೆ ಮಾಡೋದು ಹೇಗೆ ಕೋವಿಡ್ ಪೇಷಂಟ್ ಅನ್ನ ಆರೈಕೆ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸಿರ್ತೀವಿ ಅದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ನಾವು ಉಚಿತವಾಗಿ ಬೇಸಿಕ್ ಮೆಡಿಸಿನ್ಸ್ ಅವಶ್ಯಕತೆ ಇರತಕ್ಕಂತ ಬೇಸಿಕ್ ಮೆಡಿಸಿನ್ಸ್ ಅನ್ನು ಉಚಿತವಾಗಿ ಅವರಿಗೆ ಕೊಡ್ತೀವಿ ಜೊತೆಗೆ ಒಂದು ಪಲ್ಸ್ ಆಕ್ಸಿಮೀಟರ್ ನ ಕೊಡ್ತೀವಿ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ ಅನ್ನ ಚೆಕ್ ಮಾಡ್ಲಿಕ್ಕೆ ಅಲ್ಲಿ ಅವ್ರ ಊರಲ್ಲಿ ಆ ಸ್ಯಾಚುರೇಷನ್ ಲೆವೆಲ್ ಚೆಕ್ ಮಾಡ್ಲಿಕ್ಕೆ ಉಚಿತವಾಗಿ ಪಲ್ಸ್ ಆಕ್ಸಿಮೀಟರ್ ನ ಕೊಡ್ತೀವಿ ಇದು ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡಿದಾಗ ಏನಾದ್ರು ಕಡಿಮೆ ಬಂದ ಪಕ್ಷದಲ್ಲಿ ಅವರು ಪೇಷಂಟ್ ನ ಹಾಸ್ಪಿಟ್ಲಿಗೆ ರೆಫರ್ ಮಾಡಬಹುದು ಸಿಂಪ್ಟಮ್ಸ್ ಬಗ್ಗೆ ಹೇಳಿರ್ತೀವಿ ಹಾಗಾಗಿ ಸಿಂಪ್ಟಮ್ಸ್ ಜಾಸ್ತಿ ಕಂಡ ಪಕ್ಷದಲ್ಲಿ ಅವರು ಹಾಸ್ಪಿಟ್ಲಿಗೆ ರೆಫರ್ ಮಾಡಬಹುದು ಯಾಕಂದ್ರೆ ಹಳ್ಳಿಗಳಲ್ಲಿ ವೈದ್ಯಕೀಯ ವ್ಯವಸ್ಥೆ ತುಂಬಾ ಕಡಿಮೆ ಇರುತ್ತೆ ದೂರ ದೂರದ ಊರುಗಳಿಗೆ ಹೋಗ್ಬೇಕಾಗುತ್ತೆ ಹಾಗಾಗಿ ಅವ್ರ ಊರಲ್ಲೇ ಈ ಒಂದು ಬೇಸಿಕ್ ಮೆಡಿಸಿನ್ಸ್ ಮತ್ತೆ ಪಲ್ಸ್ ಆಕ್ಸಿಮೀಟರ್ ನ ವ್ಯವಸ್ಥೆ ಮಾಡೋ ಒಂದು ಪ್ಲಾನ್ ಮಾಡಿದ್ವಿ ನಮ್ಮ ಟ್ರಸ್ಟ್ ನ ಫೋನ್ ನಂಬರ್ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಾನು ಈ ಒಂದು ನಂಬರಿಗೆ ಯಾರ್ಯಾರು ಈ ಒಂದು ಟ್ರಸ್ಟ್ಗೆ ಸಹ ಈ ಒಂದು ಕೆಲಸಕ್ಕೆ ನಮ್ಮ ಜೊತೆಗೆ ಸಹಾಯ ಮಾಡಬೇಕು ಅಂತ ಇದ್ದಾರೆ ಅಂತವರು ಮತ್ತೆ ಸಹಾಯ ಬಯಸೋ ನಮ್ಮ ಟ್ರಸ್ಟ್ ಇಂದ ಸಹಾಯ ಬಯಸೋ ಅಂತವ್ರು ಮಾತ್ರ ನಮ್ಮ ಈ ನಂಬರಿಗೆ ಒಂದು ವಾಟ್ಸ್ಆಪ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನ ಸೊ ವಾಟ್ಸ್ಆಪ್ ಮಾಡಿ ಅಂತವರಿಗೆ ನಾನೇ ಖುದ್ದಾಗಿ ಫೋನ್ ಮಾಡಿ ನಿಮ್ ಜೊತೆಗೆ ಮಾತಾಡ್ತೀನಿ ಈ ಒಂದು ಕೋವಿಡ್ ಅನ್ನ ಫೈಟ್ ಮಾಡೋದಕ್ಕೆ ನಾವೆಲ್ಲ ಪ್ರತಿಯೊಬ್ಬರು ಸೇರಿ ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಈ ನಂಬರ್ ಏನನ್ನ ಡಿಸ್ಪ್ಲೇ ಮಾಡ್ತಿದೀವಿ ಇದು ಪ್ಯೂರ್ಲಿ ಇದು ಒಂದು ಟ್ರಸ್ಟ್ ಇನ ನಂಬರ್ ನಾವು ಟ್ರಸ್ಟ್ಗೆ ಅಂತ ಯೂಸ್ ಮಾಡ್ತಿರೋ ನಂಬರ್ ಈ ನಂಬರ್ಗೆ ಫೋನ್ ಮಾಡೋದು ಅಥವಾ ಮೆಸೇಜ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೇಳೋದನ್ನ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅದಕ್ಕೆ ಉತ್ತರ ಕೊಡಕ್ ಆಗೋದಿಲ್ಲ ಇದೊಂದು ಟ್ರಸ್ಟ್ ನಂಬರ್ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಒಂದು ಕೊರೋನಾ ಪ್ಯಾಂಡಮಿಕ್ ವಿರುದ್ಧ ಹೋರಾಡೋಣ ಆಮೇಲೆ ದಯವಿಟ್ಟು ನಾನೊಂದು ರಿಕ್ವೆಸ್ಟ್ ಈ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೊರಟಿದ್ದೀವಿ ಇದಕ್ಕೆ ಈ ಒಂದು ವಿಡಿಯೋ ನೀವು ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ನಿಮ್ಮ ವಾಟ್ಸಪ್ಗೂ ಹಾಕ್ತೀನಿ ವಾಟ್ಸಪ್ ನಲ್ಲೂ ಕೂಡ ಶೇರ್ ಮಾಡಿ ಫೇಸ್ಬುಕ್ ನಲ್ಲೂ ಕೂಡ ಶೇರ್ ಮಾಡಿ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತ ಜನಕ್ಕೆ ಅನುಕೂಲ ಆಗ್ಲಿಕ್ಕೆ ಸಹಾಯ ಮಾಡಿಕೊಡಿ ಅಂತ ಕೇಳ್ಕೊಂತೀನಿ ಸರ್ ನಮಸ್ಕಾರ.